ದತ್ತವ್ರೆ ಬನ್ನಿ ಊಟ ಬಡಿಸ್ತೀನಿ. ಲಕ್ಕಿನೂ ಇದಲ್ಲ, ಒಟ್ಟಿಗೆ ಊಟಕ್ಕೆ ಬರ್ತೀವಿ. ಅಯ್ಯೋ ಪಾಪ, ಅವ್ರು ಬರ್ತಾರೋ ಇಲ್ವೋ, ಅವರು ಅವ್ರ ಹೆಂಡತಿಗೋಸ್ಕರ ಕಾಯ್ತಾ ಇದ್ದಾರೆ. ಅವಳು ರಿಹರ್ಸಲ್ ಮುಗಿಸ್ಕೊಂಡು ಬರ್ಬೇಕಲ್ವಾ. ಹೌದೇನ ಲಕ್ಕಿ, ಗೀತಾ ಅವ್ರಿಗೋಸ್ಕರ ಕಾಯ್ತಾ ಇದೀಯಾ? ಕೇಳ್ತಿರಲ್ಲ ದತ್ತ ಅವ್ರೆ, ಪಾಪ ಲಕ್ಕಿಯವರು ಮೊದ್ಲೇ ಬೇಜಾರಲ್ಲಿದ್ದಾರೆ. ಬೇಜಾರಲ್ಲಿ ಮನೆ ಬಂದಾಗ ಹೊಟ್ಟೆ ತುಂಬ ಊಟ ಬಡಿಸೋದಕ್ಕೆ ಹೆಂಡತಿನೂ ಮನೆಯಲ್ಲಿಲ್ಲ. ಆ ವಿಷಯನ ಕೇಳಿ ಕೇಳಿ ನೀವು ಬೇಜಾರು ಮಾಡಬೇಡಿ. ಇಷ್ಟೊತ್ತಾರೋ ಹೆಂಡತಿ ಬಂದಿಲ್ವಲ್ಲ, ಅದ್ರ ಚಿಂತೆ ನಮ್ಮ ಲಕ್ಕಿಗೆ. ಅಯ್ಯೋ ಅವ್ರಿಗೇನ್ ಚಿಂತೆ ಇಲ್ಲ ದತ್ತ ಅವ್ರೆ, ಯಾಕಂದ್ರೆ ರಿಹರ್ಸಲ್ನವ್ರೆ ಮನೆಗ್ ಬಂದು ಕರ್ಕೊಂಡು ಹೋಗ್ತಾರೆ, ಮನೆ ಹತ್ರ ಬಂದು ಡ್ರಾಪ್ ಮಾಡ್ತಾರೆ, ರಾಣಿ ರಾಣಿ ತರ ಗೀತನ್ ನೋಡ್ಕೋತಾ ಇದಾರೆ. ಹಾಗಿರುವಾಗ ಯಾಕ್ ಚಿಂತೆ ಅಲ್ವಾ? ಅಂತೂ ಹೆಂಡತಿ ಫೇಮಸ್ ಆಗ್ತಿದ್ದಾಳೆ, ಟಿವಿ ಅವ್ರು ಬಂದು ಅವಳನ್ನ ಇಂಟರ್ವ್ಯೂ ಮಾಡ್ತಾರೆ, ಪೇಪರ್ನವರು ಅವಳ ಬಗ್ಗೆನೇ ಬರೀತಾರೆ. ಗೀತಾ ಅಂತ ದೊಡ್ಡ ಸೆಲೆಬ್ರಿಟಿ ಆಗ್ತಿದ್ದಾಳೆ. ನನ್ಗಂತೂ ತುಂಬಾ ಸಂತೋಷ. ಮೊದ್ಲು ಲಕ್ಕಿಯವರು ತುಂಬಾ ಫೇಮಸ್ ಇದ್ರು, ಈಗ ಹೆಂಡತಿ ಫೇಮಸ್ ಆಗಿದ್ದಾಳೆ. ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಮುಂದೆ ಪೇಪರ್ನವ್ರು ಬರೆದ್ರು ಬರೀಬಹುದು. ಹೌದು, ಮತ್ತೆ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಫೀಲ್ಡಲ್ಲಿ ಬೆಳೀತಾ ಇದಾರೆ, ಅದ್ ಖುಷಿನೇ ತಾನೆ. ಲಕ್ಕಿ ಒಂದೇ ಸಲ ಊಟ ಮಾಡ್ಕೊಡುವಾಗ ಯಾಕೆ ಒತ್ತಾಯ ಮಾಡ್ತೀರಾ? ಅವ್ರಿಗೆ ಅವ್ರ ಹೆಂಡತಿ ಬರ್ಬೇಕು. ಸಾರಿ ಲಕ್ಕಿಯವ್ರೆ, ಬರೋದು ಸ್ವಲ್ಪ ತಡ ಆಯ್ತು. ಸ್ವಲ್ಪನೇ ಇತ್ತು ಅಂದ್ರೆ ತುಂಬಾ ಅಂದ್ರೆ ಏನು? ಬೆಳ್ಕರದ್ಮೇಲೆ ಬರ್ತಿದ್ದಾ? ನಾನು ಹೇಳಿದ್ದೆ ಅವ್ರಿಗೆ ಬೇಗ ಹೊರಡ್ಬೇಕು ಅಂತ, ಆದ್ರೂ ತಡ ಆಗೋಯ್ತು. ನೀವೆಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ, ನಾನು ಕೈಕಾಲ್ ಮುಖ ತೊಳ್ಕೊಂಬಂದು ನಿಮ್ಗೆ ಊಟಕ್ಕೆ ಬಡಿಸ್ತೀನಿ. ಪರವಾಗಿಲ್ಲ ಗೀತಾವ್ರೆ, ಪಿಂಕಿಯವರೇ ಬಡಿಸ್ತಾರೆ. ಬೇಡ ಬಿಡಿ ದತ್ತಣ್ಣ, ಪಾಪ ನಾನು ಇಲ್ಲದೆ ಇದ್ದಾಗ ಮನೇನೆಲ್ಲ ಅವಳೇ ನೋಡ್ಕೊಂಡಿರ್ತಾಳೆ, ಅವಳಿಗೆ ಯಾಕೆ ಕಷ್ಟ? ನಾನು ಬಡಿಸ್ತೀನಿ. ಹೇ ಅವ್ರೇನು ಅಡುಗೆ ಮಾಡಿರ್ತೀರ, ನೀವು ಅಡುಗೆ ಮಾಡಿ ಇಟ್ಟೋಗಿರೋದನ್ನ ಇವ್ರು ಬಡಿಸ್ತಾರೆ. ನನಗೆ ಊಟ ಬೇಡ. ನಾನು ಲೇಟಾಗಿ ಬಂದೆ ಅಂತ ಕೂಪನ ಲಕ್ಕಿಯವ್ರೆ. ನನಗೆ ಊಟ ಬೇಡ ಕಣೆ, ಅಷ್ಟೇ, ಅರ್ಥ ಆಯ್ತಾ? ಗೀತಾ, ಯಾಕಮ್ಮ ಲೇಟು? ನಡಿ ಊಟ ಮಾಡೋಣ. ಬೇಡ ಮಾವ. ಯಾಕಮ್ಮ, ಹಸುವಾಗ್ತಿಲ್ವಾ? ಊಟನೇ ಬೇಡ ಅನ್ನಿಸ್ತಿದೆ ಮಾವ. ಲಕ್ಕಿಯವರು ಊಟ ಮಾಡ್ಲಿಲ್ಲ. ಲಕ್ಕಿಗೆ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಲಿಲ್ಲ ಅಂತ ಬೇಜಾರು. ಲಕ್ಕಿಯವರು ಚೆನ್ನಾಗಿ ಆಡ್ಲಿಲ್ವಾ? ಆಟ ಅಂದ್ಮೇಲೆ ಕೆಲವು ಸರಿ ಗೆಲುವಿರುತ್ತೆ, ಸೋಲಿರುತ್ತೆ, ಅದ್ರ ಬಗ್ಗೆ ನಿಂಗೆ ಚಿಂತೆ ಬೇಡ. ನಡಿ ಊಟ ಮಾಡೋಣ ಬಾ. ಬೇಡ ಮಾವ. ನೋಡೋ, ನೀನು ಹಸ್ಕೊಂಡು ಮಲಗಂಗಿಲ್ಲ, ಒಂದು ನಿಮಿಷ ಇಲ್ಲೇ ಇರು. ಗೀತಾ, ಹಾಲನ್ನಾದರೂ ಕುಡಿ. ಲಕ್ಕಿ ಊಟ ಮಾಡಲ್ಲ ಅಂದ ತಕ್ಷಣ ನೀನು ಊಟ ಮಾಡಲ್ಲ ಅಂತ ನನಗೆ ಗೊತ್ತು. ತಗೊಳಮ್ಮ. ಬೇಡ ಮಾವ,
ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಏನ್ ಬಂತು? ಮಕ್ಕಳು ಹಸ್ತು ಮರಗಿದ್ರೆ ದೊಡ್ಡವ್ರು ಸುಮ್ಮನೆ ಇರಕ್ಕಾಗತ್ತ? ತಗೊಳಮ್ಮ ಕುಡಿ. ನೀನು ಡ್ಯಾನ್ಸ್ ರಿಹರ್ಸಲ್ ಮಾಡಿ ಸುಸ್ತಾಗಿರ್ತೀಯ, ಕುಡಿಯಮ್ಮ. ನೋಡು ಕುಡಿಲೇಬೇಕು, ಕುಡಿಯಮ್ಮ. ಗೀತಾ, ಈ ಖುಷಿ ಆಯ್ತು ನನಗೆ. ಹೋಗ್ಬಿಟ್ಟು ಮಲ್ಕೋ, ಹೋಗು. ಹೇ ಲಕ್ಕಿ, ಗೀತಾ ಅವ್ರ ಫೋಟೋ ಬಂದಿದ್ಯಲ್ಲ, ಕೊಡಿಲಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜೀ ವಾಹಿನಿಯ ಜನಪ್ರಿಯ ನೃತ್ಯ ಸರಣಿ. ಈ ಸೀಸನ್ ನಲ್ಲಿ ಧ್ರುವತಾರೆಯಂತೆ ಮಿಂಚುತ್ತಿರುವ ಗೀತಾ ತನ್ನ ನೃತ್ಯ ನೈಪುಣ್ಯತೆಯನ್ನು ಪ್ರದರ್ಶಿಸುತ್ತಾ ಜೊತೆಗೆ ಒಂದು ಆದರ್ಶವನ್ನು ಮಹಿಳೆಯರಿಗೆ ಸಾರುತ್ತಿದ್ದಾರೆ. ಮನೆಯಲ್ಲಿ ಅವರ ಪತಿಯವರಾದ ಲಕ್ಷ್ಮಣ್ ಅವರಿಂದ ಯಾವುದೇ ಪ್ರೋತ್ಸಾಹ ಇಲ್ಲದೇ ಇದ್ದರು ತಮ್ಮ ಗುರಿಯನ್ನು ಮುಟ್ಟುವ ಕಡೆ ದಿಟ್ಟ ಹೆಜ್ಜೆ ಇಡುತ್ತಿದ್ದಾರೆ. ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ಕಬಡ್ಡಿ ಆಟಗಾರ ಆಗಿದ್ದರು. ಆಗಿದ್ದರು ಅನ್ನಬೇಕು, ಏಕೆಂದರೆ ಅವರು ಸೋಲಿನ ಸುಳಿಯಲ್ಲಿ ಸಿಲುಕಿದ್ದಾರೆ. ಮನಸ್ಸಿನಲ್ಲಿ ಮಾತ್ಸರ್ಯ ಇದ್ದರೆ ಎಂದಿಗೂ ಗೆಲುವು ಸಾಧಿಸಲಾಗದು ಅನ್ನೋದಕ್ಕೆ ಇದೇ ಸಾಕ್ಷಿ. ಏನು ಇದಕ್ಕೆ ಲಕ್ಕಿ ಏನು ಹೇಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಲಕ್ಕಿ, ನೀನೇನು ಬೇಜಾರು ಮಾಡ್ಕೊಂಬೇಡ, ಅವ್ನು ಬರದ ಅಂತೇಳಿ ಅವರಿಗೆ ವಿಷಯ ಸಿಕ್ಕಿರಲ್ಲ ನೋಡು, ಬೇಕಾಗಿದ್ದು ಬರೀತಾರೆ ಅವರು. ಗೀತಾ ಅವ್ರ ಮೇಲೆ ಯಾಕೆ ಹಿಂಗ್ ಕದ್ ನೋಡ್ತಿದ್ದೀರ? ಇದಾರ ಅವರು? ಅವಳೆಲ್ಲಿ ಇರ್ತಾಳೆ? ರಿಹರ್ಸಲ್ ಹೋಗಾಯ್ತು. ಹೋದ್ರಾಗ್ಲೇನೆ ಮೂದತ್ತ ಅವ್ರೆ ರಂಪ ರಾಮಾಯಣ ಮಾಡಿ ಹಠ ಮಾಡಿ ರಿಹರ್ಸಲ್ ಹೋಗೇ ಬಿಟ್ಲು. ಹೋಗ್ದೆ ಇರ್ತಾಳ? ಅಷ್ಟು ಫೇಮಸ್ ಆಗಿದ್ದಾಳೆ, ಇಡೀ ರಾಜ್ಯದಲ್ಲೆಲ್ಲ ಅವಳನ್ನೇ ಹೊಗಳ್ತಾ ಇದಾರೆ. ಹೊಗಳ್ತಾ ಇದ್ರೆ ತುಂಬಾ ಖುಷಿನೇ, ಆದ್ರೆ ಅವ್ರ ಗಾತ್ರದ ಬಗ್ಗೆ ಆಡ್ಕೊಂಡು ನಗ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ. ಅವಳನ್ನ ಯಾರು ಆಡ್ಕೊಂಡು ನಗ್ತಿಲ್ಲ, ಅವಳ ಗಾತ್ರಕ್ಕೇನೆ ಅವಳು ಹೋಗ್ಲಿಕ್ಕೆ ಸಿಗ್ತಾ ಇರೋದು. ಸುಮಾರಾಗಿ ಮಾಡಿದ್ರು ಚೆನ್ನಾಗೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಏನಾದ್ರೂ ಕೊರತೆ ಇರೋರು ಏನ್ ಮಾಡಿದ್ರು ಚಂದ ಅಲ್ವಾ? ಇರ್ಲಿ ಬಿಡಿ, ಅವ್ರು ನಮ್ಮನೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗ್ಬೇಕು ನಮ್ಗೆ. ಊರಿ ಸಂಕೇತ್ ಇದ್ದವಳು ಅಂತ ಗೊತ್ತಾಗಿ ನಮ್ಮೂರು ಫೇಮಸ್ ಆಗಿದೆ, ಇಂಥವ್ ಹೆಂಡತಿ ಅಂತ ಗೊತ್ತಾಗಿ ನಮ್ ಲಕ್ಕಿನೂ ಫೇಮಸ್ ಆಗ್ತಿದ್ದಾರೆ. ಹಾಗೇನಿಲ್ಲ, ಅದು ನ್ಯಾಷನಲ್ ಸೆಲೆಕ್ಷನ್, ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡೋದು. ಹೌದು ರೀ, ನಾನು ಅದನ್ನೇ ಹೇಳ್ತಿರೋದು. ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಆಡ್ಬೇಕಲ್ವಾ? ನೀವೇನ್ ಅವ್ರಿಗೆ ಸಪೋರ್ಟ್ ಮಾಡ್ತಿರೋದು? ನನ್ನ ತಮ್ಮ ರೀ, ಅದಕ್ಕೋಸ್ಕರ. ನೀವು ನನ್ ಗಂಡ, ನೀವು ಸೆಲೆಕ್ಟ್ ಆಗ್ಬೇಕು, ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂತ ನನ್ಗೂ ಆಸೆ ಇದೆ ರೀ. ನೋಡೋಣ ಬಿಡಿ ಏನಾಗುತ್ತೆ ಅಂತ. ನೋಡೋಣ ಅಂತ ಹೇಳೋದಲ್ಲ ರೀ, ನೀವು ಸೆಲೆಕ್ಟ್ ಆಗ್ಬೇಕು, ಸೆಲೆಕ್ಟ್ ಆಗೋ ತರ ನೀವು ಆಟ ಆಡ್ಬೇಕು.
ಇವತ್ತಿಗಿಂತ ಕೆಲಸ ಮಾಡ್ತಾನೆ ಇದೆಯಾ? ಇನ್ನು ಮುಗ್ದಿಲ್ವಾ? ಇಲ್ಲ, ಆಯ್ತಲ್ಲ ಕಿವ್ರೆ. ಏನಾಯ್ತು ಗೀತಾ? ಏನಾಯ್ತು? ಮಂಚಕ್ಕೆ ಮಂಡಿ ಹೊಡ್ಕೊಂಡೆ ಲಕ್ಕಿಯವ್ರೆ. ಓ, ತುಂಬಾ ನೋವಾಗ್ತಿದ್ಯಾ? ಮೂಳೆಗೇನ ಏಟ್ ಬಿತ್ತಾ? ಹೇಳಿ ಗೀತಾ, ತುಂಬಾ ನೋವ. ಮನ್ಸೊಳಗ್ ಕೊರಿತಾ ಇದೆ. ಈ ಮನೆಯಲ್ಲಿ ನನ್ನ ಸ್ಥಾನ ಏನು, ನನ್ನ ಕರ್ತವ್ಯ ಏನು ಅನ್ನೋದನ್ನ ನಾನು ಮೊದಲು ತಿಳ್ಕೋಬೇಕಾಗಿತ್ತು. ನೀವ್ ಆಟ ಚೆನ್ನಾಗಿ ಆಡ್ತಾ ಇರೋದಕ್ಕೂ ನಾನೇ ಕಾರಣ. ಯಾರಿಂದನೂ ನನ್ನ ಆಟ ಆಗ್ಲಿ ನನ್ನ ಮನ್ಸಾಗ್ಲಿ ಬದಲಾಗಲ್ಲ. ನನಗೆ ಯಾರು ಒಪೋನೆಂಟ್ ಇಲ್ಲ, ನನಗೆ ನಾನೇ ಎದುರಾಳಿ. ನಿಮಗಂತೂ ನನ್ನ ಸರಿಸಾಟಿ ಅಲ್ಲ ಬಿಡಿ. ನಿಮ್ದೆಲ್ಲ ದೊಡ್ಡಾಟ, ನಂದು ಚಿಕ್ಕಾಟ. ಅಲ್ಲಿಗೆ ಹೋಗ್ತೀನಿ, ಅವ್ರು ಹೇಳ್ಕೊಟ್ಟಿದ್ದನ್ನ ಶ್ರದ್ಧೆಯಿಂದ ಕಲ್ತ್ಕೋತೀನಿ. ಈ ದೇಹ ಇಟ್ಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನ್ಯಾಯ ಒದಗಿಸ್ತೀನಿ. ಆದರೆ ಇದೆಲ್ಲದರ ಮಧ್ಯೆ ಏನೂ ಎಡವಟ್ಟಾಗದೆ ಇರೋ ಥರ ನೋಡ್ಕೊಳ್ಳೋದೆ ನನಗೆ ಸವಾಲು. ನಿನಗೇನು ಬೇಕೋ ಅದು ಮಾಡ್ಕೊ, ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲೋಗಿ ನಿಲ್ಲುತ್ತೆ ಅಂತ. ನಮ್ಮ ಮನೆಗೆ ಮನೆಯವ್ರಿಗಾಗೋ ಅವಮಾನದ ಮೇಲೇನೆ ಇದು ಕೊನೆ ಆಗೋದು. ಒಂದು ಮ್ಯಾಚಲ್ಲಿ ಸೋತೆ ಅಂದ ಮಾತ್ರಕ್ಕೆ ನಾನು ಕೈಲಾಗ್ದವನಲ್ಲ. ನನ್ನ ಕೆಪಾಬಿಲಿಟಿ ಏನು ಅಂತ ನೆಕ್ಸ್ಟ್ ಮ್ಯಾಚಲ್ಲಿ ತೋರಿಸ್ತೀನಿ. ನೀವೇನು ಅಂತ ನನಗೆ ತೋರಿಸ್ಬೇಕಾಗಿಲ್ಲ ಲಕ್ಕಿಯವರೆ. ನೀವು ಯಾವತ್ತಿದ್ರೂ ನನ್ನ ಪಾಲಿಗೆ ಹೀರೋನೇ. ದೇವ್ರೆ, ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಡು. ಯಾಕೆ ಅವಳ ದಾರಿ ತಪ್ಪು ಹಾಗೆ ಮಾಡ್ತೀಯ? ಇದರಿಂದ ಕಷ್ಟ ಅನ್ಭವಿಸೋದು ಅವಳೇ ಅಲ್ವಾ? ಅದು ನಿನ್ಗಿಷ್ಟನಾ? ಚಿಕ್ಕ ವಯಸ್ಸಿಂದ ಅವಳು ನಿನ್ ಪೂಜೆ ಪುನಸ್ಕಾರ ವ್ರತ ಅಂತ ಮಾಡ್ಕೊಂಡೇ ಬರ್ತಿದ್ದಾಳೆ. ಆದ್ರೂ ಅವಳಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ಅವಳಿಷ್ಟು ಕಷ್ಟ ಅನ್ಭವಿಸೋದು ನಿನ್ಗಿಷ್ಟನಾ? ಈಗ ಅವಳ ಮನಸ್ಸಲ್ಲಿ ಡಾನ್ಸ್ ಕಾಂಪಿಟೇಷನ್ ಹೋಗ್ಬೇಕು ಅನ್ನೋ ಆಸೆನ ಯಾಕೆ ತುಂಬದೆ ನೀನು? ತುಂಬಿದ್ರು ಅವಳ ಮನೆಯವ್ರನ್ನೆಲ್ಲ ಎದುರು ಹಾಕೊಳ್ಳೋ ಅಂತ ಪರಿಸ್ಥಿತಿ ಯಾಕೆ ತಂದೆ ನೀನು? ಇದರಿಂದ ಗಂಡ ಹೆಂಡತಿ ಮಧ್ಯೆ ಬಿರುಕು ಬರೋದು ಬೇಡಪ್ಪ. ಅವರಿಬ್ರು ಯಾವಾಗ್ಲೂ ಒಂದಾಗಿ ಸಂತೋಷವಾಗಿ ಬಾಳೋ ಹಾಗೆ ಮಾಡು. ಅಯ್ಯೋ, ಲೇಟಾಗಿ ಹೋಗಿದೆ, ಕ್ಲಾಸಿಗೆ ಹೋಗ್ಬೇಕು. ಲೇಟಾಗಿ ಹೋದ್ರೆ ಕಾರ್ತಿಕ್ ಸರ್ ನನ್ನ ಪ್ರಾಣನೇ ತೆಗೆದು ಬಿಡ್ತಾರೆ, ಕಾಲು ಕಟ್ಟಿ ಡಾನ್ಸ್ ಮಾಡು ಅಂತಾರೆ. ಇವ್ರು ತಿಂಡಿ ಬೇರೆ ತಿಂದಿಲ್ಲ, ಇವ್ರಿಗೆ ತಿಂಡಿ ಕೊಡೋದು ಯಾವಾಗ, ನಾನು ಡಾನ್ಸ್ ಕ್ಲಾಸ್ಗೆ ಹೋಗೋದು ಯಾವಾಗ? ಗೀತಾ ಮಾವ ತಗೊಳಮ್ಮ. ಏನ್ ಮಾವ ಇದು, ಇದನ್ನ ಯಾಕೆ ತರಕ್ ಹೋದ್ರಿ?
ಕುಡಿಯಮ್ಮ. ನೀವ್ ಯಾಕ ಮಾವ ಇದನ್ ತರಕ್ ಹೋದ್ರಿ? ಅಲ್ಲ ಗೀತಾ, ಮನೆ ಕೆಲ್ಸನೂ ಮಾಡ್ತೀಯ, ಅಲ್ಲಿಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀಯಲ್ಲ, ನಿಮ್ಗೆ ಸುಸ್ತಾಗಲ್ವಾ? ತಗೋದಕ್ಕೆ ಮಾವಂದು ನಿಮ್ದು ಸಪೋರ್ಟ್ ಇರ್ಬೇಕಾದ್ರೆ ನನ್ಗಿದ್ ಯಾವ್ದು ಕಷ್ಟ ಅನ್ಸಲ್ಲ ಮಾವ. ನೋಡು, ಇದೇ ನಿನ್ನ ಗೆಲುವಿಗೆ ಕಾರಣ. ಎಷ್ಟೇ ಕಷ್ಟ ಆದ್ರೂ ಅದು ಕಷ್ಟ ಅಂತ ಅನ್ಕೊಳೋದಿಲ್ಲ ನೋಡು. ಅದಕ್ಕೆ ಹಾಲು ಕುಡಿಯಮ್ಮ. ಬೇಡಮ್ಮವ. ತಗೊಳಮ್ಮ. ನಾನೇ ಗೀತಾ. ಊರಿನ ಚೇರ್ಮನ್ ನೀವು, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ ಮಾವ? ನೀನ್ ಮಾಡೋ ಕೆಲ್ಸಕ್ಕೆ ಹೋಲ್ಸ್ಕೊಂಡ್ರೆ ನಂದೇನು ಇಲ್ಲಮ್ಮ. ತಗೋ ಈ ಡಬ್ಬಿ. ಇದೇನಕ್ ಮಾವ ಈ ಪೌಡರ್? ನಾನು ಅಲ್ಲಿ ಕುಡಿಲಿಕ್ಕೆ. ಇದನ್ನು ನೀವೇ ಪ್ಯಾಕ್ ಮಾಡಿದ್ರ? ನಾನು ಲಕ್ಕಿಯವ್ರಿಗೆ ಅಂತ. ನೋಡಮ್ಮ, ಲಕ್ಕಿನ ನೋಡ್ಕೊಳಕ್ಕೆ ಈ ಮನೇಲಿ ತುಂಬಾ ಜನ ಇದ್ದಾರೆ, ಆದ್ರೆ ನಿನ್ನ ನೋಡ್ಕೊಳಕ್ಕೆ ಯಾರಿದ್ದಾರಮ್ಮ? ಸರಿ ಅಮ್ಮ, ನೀ ಹೊರಡು. ಸರಿ ಮಾವ, ಹೋಗ್ ಬರ್ತೀನಿ. ಒಳ್ಳೇದಾಗು. ಎಲ್ಲರೂ ಯಾವಾಗ್ಲೂ ಗೀತಾ ಗೀತಾ ಅಂತಾನೆ ಇರ್ತಾರೆ. ಇತ್ತೀಚೆಗೆ ನೀನು ಆಟದಲ್ಲಿ ಇಂಟ್ರೆಸ್ಟ್ ಕಡಿಮೆ ತೋರಿಸ್ತಾ ಇದೆಯಲ್ಲ, ಯಾಕೆ? ದೊಡ್ಡಪ್ಪ, ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಪ್ರಾಕ್ಟೀಸ್ಗೆ ಅಂತ ಬಂದ ಮೇಲೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಬೇಕು. ನೀನ್ ಹೆಂಡತಿ ನೋಡ್ಕೊಳ್ಳಿ. ಯಾರು? ಗೀತನ್ನ. ಇನ್ನೆಷ್ಟು ಜನ ಹೆಂಡತಿಯರು ಇದ್ದಾರೆ ನಿನಗೆ? ಹೌದಲ್ಲ ಕೇಣ, ಗೀತಕ್ಕಾಗಿದ್ರು ಎಷ್ಟು ಪ್ರಾಕ್ಟೀಸ್ ಮಾಡಿ ಆ ಲೆವೆಲ್ಗೆ ಬಂದಿದ್ದಾರೆ. ಮುಚ್ಚೋ ಬಾಯಿ. ಅವನ್ ಬಾಯ್ ಯಾಕೆ ಮುಚ್ಚಿಸ್ತೀಯ? ಅವ್ನು ಹೇಳಿದ್ ಕರೆಕ್ಟ್ ಅಲ್ವಾ? ಹಾ, ಲಕ್ಕಿ ಅಣ್ಣಗೆ ಇವ್ರು ಮಾಡ್ದೆ ಇರೋದನ್ನ ಗೀತಕ ಮಾಡ್ತಾ ಇದ್ರಲ್ಲ, ಅದಕ್ಕೆ ಹೊಟ್ಟೆವ್ರಿ. ಏನು ಅಂದೆ? ಏನು ಅಂದೆ? ನನಗೆ ಹೊಟ್ಟೆವ್ರಿನ, ನನಗೆ ಹೊಟ್ಟೆವ್ರಿನ. ಎಷ್ಟು ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ ಗೊತ್ತಾ ನಿನಗೆ? ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದ್ದೀನಿ. ಒಂದು ಟಿ ವಿ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ನು ಅಂತ? ನನಗೆ ಹೊಟ್ಟೆವ್ರಿನ, ನನಗೆ ಹೊಟ್ಟೆವ್ರಿನ. ಅವನಿಗೆ ಕೊಡ್ದೆ ನೀನು? ಆಟದಲ್ಲಿ ಶಿಸ್ತಿಲ್ಲ ನಿನಗೆ? ಇವತ್ತು ಏನಾರು ನರಸಿಂಹ ಇದ್ದಿದ್ರೆ ಏನ್ ಶಿಕ್ಷೆ ಕೊಡ್ತಿದ್ದ ಗೊತ್ತಾ? 20 ರೌಂಡ್ ಓಡಿಸ್ತಿದ್ರು. ಲಕ್ಕಿ ಅಣ್ಣ ಮಗಲ್ವಾ, ಇವ್ರ ಕೈ ಮಾಡಿಸ್ತಿದ್ರು ಇಲ್ವೋ? ಆಟದಲ್ಲಿ ಎಲ್ಲ ಒಂದೇ, ಇಲ್ಲಿ ಶಿಷ್ಯ ಮಗ ಅಂತ ಬೇರೆ ಬೇರೆ ಇಲ್ಲ. ಹಂಗಾರೆ ಲಕ್ಕಿ ಅಣ್ಣ 20 ರೌಂಡ್ ಓಡ್ತಾರ? ನಿನ್ಗೆ ಹಾಕೋದೆಲ್ಲ, ಚಿಕ್ಕಪ್ಪ ಇಲ್ಲ ತಾನೆ, ಸುಮ್ಮನೆ ಇರು. ನರಸಿಂಹ ಇಲ್ಲ ಅಂದ್ರೆ ಏನಂತೆ? ರೂಲ್ಸ್ ಎಲ್ಲ ಒಂದೇ. ಲಕ್ಕಿ, ಗ್ರೌಂಡ್ ಸುತ್ತ 20 ರೌಂಡ್ ಓಡು. ಬನ್ನಿ ಬನ್ನಿ, ಬೇಗ ಬನ್ನಿ ಪ್ರಾಕ್ಟೀಸ್. ರೀ, ಅದನ್ನ ಯಾಕ್ರಿ ಈಗ ತೆಗಿತಿದ್ರಾ? ಎಲ್ಲ ಡಾನ್ಸ್ಗೂ ಅದು ಹಾಕಲ್ಲ ಕಣ್ರಿ. ಸರ್, ಇದನ್ನ ಹಾಕಿದ್ರೇನೆ ನಂಗೊಂಥರ ಧೈರ್ಯ. ಅದೆಲ್ಲ ಈಗ ಮುಖ್ಯ ಅಲ್ಲ ರೀ, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತೀನಿ ಸರ್. ನೋಡಿ, ಈ ಸಲ ಸಾಲ್ಸಾ ಇರೋದು, ಓಕೆ? ಲೆಗ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಸ್ಪಿನ್ಸ್ ಜಾಸ್ತಿ ಇರುತ್ತೆ. ಹಾ, ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನೀಟಾಗಿ ಮಾಡಬೇಕು, ಆದಷ್ಟು ಬೇಗ ಬೇಗ ಮಾಡಬೇಕು. ಯಾಕ್ರಿ, ಏನು ಮಾಡೋಕ್ಕಾಗಲ್ವಾ?
ಇಲ್ಲ ಸರ್, ಮಾಡ್ತೀನಿ ಮಾಡ್ತೀನಿ. ನೋಡ್ತೀನಿ ಅದೇನ್ ಮಾಡ್ತೀರಾ ಅಂತ. ಬನ್ನಿ ಬನ್ನಿ. ಕೊಡ್ರಿ ಕೈನ. ಏನಾಯ್ತು? ಡೂ ಪ್ರಾಪರ್ಲಿ ಆಗ್ಲೇ ಹೇಳಿದೀನಿ. ಓಕೆ ರೆಡಿ, 5 6 7 ಗೋ. 1 2 ಓಕೆ ಡೂ ಬೇಸಿಕ್ ಫಾಲ್ ಮೈ ಹ್ಯಾಂಡ್ ಫಾಲೋ ಮೀ ಕಮ್ ಆನ್ 1 2 3 ಪುಟ್ ಯುವರ್ ದಿಸ್ ಲೆಗ್ ಕಮ್ ಆನ್ ಫಾಲೋ ಮೀ ಫಾಲ್ ಮೈ ಹ್ಯಾಂಡ್ ರೆಡಿ 5 6 7 ಗೋ. 1 2 3 1 2 3 ಓಕೆ